ಈ ದಿನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಹಾಗೂ ಅದ್ಭುತವಾದ ಕಾರ್ಯಕ್ರಮ. ಹೊಳಲ್ಕೆರೆ ರಸ್ತೆಯ SJM ಕಾಲೇಜ್ ಮುಂಭಾಗದ ದೊಡ್ಡದಾದಂಥ ರಸ್ತೆಯಲ್ಲಿ ಟಾರ್ಗೆಟ್ 10,000 ಅಭಿಯಾನದ ನೇತೃತ್ವದಲ್ಲಿ ಅತ್ಯಂತ ಉತ್ತಮವಾದ ಎತ್ತರವಾದ ಗಿಡಗಳನ್ನು ನೆಡಲಾಗಿದೆ. ಇದು ಟಾರ್ಗೆಟ್ ತಂಡದ ಮಹಾಸೇನೆ. ಟಾರ್ಗೆಟ್ ತಂಡದ ಈ ಗಿಡಗಳಿಗೆ ಅತ್ಯುತ್ತಮವಾದ ಟ್ರೀ ಗಾರ್ಡ್ ವ್ಯವಸ್ಥೆಗಳನ್ನು ಸಹ ಮಾಡಲಾಗಿದೆ. ಈ ಬೃಹದಾಕಾರದ ರಸ್ತೆಗೆ ಮುಂಬರುವ ದಿನಗಳಲ್ಲಿ ಅತ್ಯುತ್ತಮ ನೆರಳನ್ನು ಈ ಗಿಡಗಳು ನೀಡಲಿವೆ. ನಮ್ಮದೆಯ ಹಸಿರು ದುರ್ಗ, ನಮ್ಮದೆಯ ಹಸಿರು ದುರ್ಗ, ನಮ್ಮ ಗುರಿ ಹಸಿರು ದುರ್ಗ. ಅತ್ಯುತ್ತಮವಾದಂತಹ ಗಿಡಗಳನ್ನು ಈ ದಿನ ನೆಡಲಾಗಿದೆ. ಈ ಬೃಹದಾಕಾರದ ರಸ್ತೆಗೆ ಅತ್ಯುತ್ತಮವಾದ ನೆರಳನ್ನು ಈ ಗಿಡಗಳು ಮುಂದಿನ ದಿನಗಳಲ್ಲಿ ನೀಡಲಿವೆ. ಈ ರಸ್ತೆಯಲ್ಲಿ ಹಾಲ, ಅರಳಿ, ಬೇವು, ಇನ್ನು ಮುಂತಾದ ಗಿಡಗಳನ್ನು ನೆಡಲಾಗಿದೆ. ನೋಡ, ಇದೊಂದು ಗಿಡ ಬೇಕೆ, ಕೋಲ್ ಬೇಕು ಇದಕ್ಕೆ. ಅತ್ಯಂತ ಸುಂದರ, ಮನಸ್ಸಿಗೆ ಅತ್ಯಂತ ಆಹ್ಲಾದಕರವಾಗಿ ಅನಿಸುತ್ತಿದೆ. ಸ್ನೇಹಿತರೆ, ನಾವೆಲ್ಲರೂ ಸಹ ನಮ್ಮ ಪ್ರತಿ ನಿತ್ಯ ಜೀವನದ ಜಂಜಾಟಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಅತ್ಯಂತ ಪ್ರಮುಖವಾದಂಥ ಹವ್ಯಾಸವನ್ನಾಗಿ ಮಾಡಿಕೊಳ್ಳುವುದು ಅತ್ಯಂತ ಅವಶ್ಯಕ ಹಾಗೂ ಅನಿವಾರ್ಯ. ಕಾರಣ ನಿಮಗೆಲ್ಲರಿಗೂ ತಿಳಿದಿದೆ, ಮನುಷ್ಯ ತಾನು ದುಡಿದಂಥ ಹಣ, ಸಂಪೂರ್ಣ ಹಣವನ್ನು 70% ಆಸ್ಪತ್ರೆಗಳ ಪಾಲಿಗೆ ಮೀಸಲಿಡುತ್ತಿದ್ದಾನೆ. ಇದಕ್ಕೆ ಮುಖ್ಯ ಕಾರಣ ಶುದ್ಧವಾದ ಗಾಳಿಯ ಕೊರತೆ ಅಥವಾ ಆಕ್ಸಿಜನ್ನ ಕೊರತೆಯಿಂದಾಗಿ. ಹಾಗಾಗಿ ಸ್ನೇಹಿತರೆ, ತಾವು ವಾಸ ಮಾಡುವ ಸ್ಥಳಗಳಲ್ಲಿ ಹಾಗೂ ತಮ್ಮ ಶಾಲಾ ಕಾಲೇಜುಗಳಲ್ಲಿ ಹಾಗೂ ತಮ್ಮ ದೇವಸ್ಥಾನ, ಮಸೀದಿ, ಚರ್ಚ್ಗಳಲ್ಲಿ ಹಾಗೂ ಬಹುಮುಖ್ಯವಾಗಿ ತಾವೆಲ್ಲರೂ ಸಹ ದಿನ ದುಡುವಂತಹ ಕೆಲಸ ಕಾರ್ಯಗಳನ್ನು ನಡೆಸುವಂತಹ ಪ್ರಮುಖ ಸ್ಥಳಗಳಲ್ಲಿ ಗಿಡಗಳನ್ನು ನೆಟ್ಟು ಅವುಗಳನ್ನು ಬೆಳೆಸಿ ಅದರ ಜೊತೆಗೆ ನಿಮ್ಮ ಆಯಸ್ಸನ್ನು ಸಹ ವೃದ್ಧಿಸಿಕೊಳ್ಳಿ. ಈ ಕೆಲಸವನ್ನು ಪ್ರತಿಯೊಬ್ಬರೂ ಸಹ ಜಾಗೃತಿಯಿಂದ ಮಾಡಿದ್ದೇ ಆದಲ್ಲಿ ನಾವೆಲ್ಲರೂ ಸಹ ಶ್ರಮ ವಹಿಸಿ, ಬೆವರು ಸುರಿಸಿ ದುಡಿದ ಸಂಪೂರ್ಣ ಹಣ ನಮಗೆ, ನಮ್ಮ ಪರಿವಾರಕ್ಕೆ, ನಮ್ಮ ಕುಟುಂಬಕ್ಕೆ ಉಳಿಯಲಿದೆ. ಈ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ಇದನ್ನು ನಮ್ಮ ಜವಾಬ್ದಾರಿ ಅಥವಾ ಕರ್ತವ್ಯ ಎಂದೇ ಭಾವಿಸದೇ ಆದಲ್ಲಿ ಹನಿ ಹನಿ ಗೂಡಿದರೆ ಅಳ್ಳ ಎನ್ನುವಂತೆ ಪ್ರತಿ ಭೂಮಿಯ ಪ್ರತಿ ಪ್ರದೇಶವು ಅಚ್ಚ ಹಸಿರಿಂದ ಕೂಡುತ್ತೆ. ಕಾಲಕಾಲಕ್ಕೆ ಸಮೃದ್ಧವಾದ ಮಳೆಯಲು ಬರುತ್ತೆ. ಇದರಿಂದಾಗಿ ದೇಶದ ಆರ್ಥಿಕ ವ್ಯವಸ್ಥೆಯು ಸಹ ಸಮೃದ್ಧವಾಗಿರುತ್ತದೆ. ದಯಮಾಡಿ ತಾವೆಲ್ಲರೂ ಸಹ ಈ ವಿಚಾರವನ್ನು ಮನದಟ್ಟು ಮಾಡಿಕೊಂಡು ಇದು ನನ್ನ ಕರ್ತವ್ಯ, ಬಳಸುವುದಷ್ಟೇ ಜೀವನವಲ್ಲ,
ಬಳಸಿದ್ದನ್ನು ನಾವು ಅದನ್ನು ತೀರಿಸುವಂಥ ಜವಾಬ್ದಾರಿಯನ್ನು ಮಾಡಬೇಕಾಗುತ್ತೆ. ಬಳಸೋದು ಅಥವಾ ಇದನ್ನು ಕೊಳ್ಳೆ ಹೊಡೆಯೋದಕ್ಕೆ ಸಮ ಆಗುತ್ತದೆ. ಯಾಕೆ ಅಂತಂದರೆ ಯಾವುದೇ ವಸ್ತುವನ್ನು ನಾವು ಬಳಸಿದ್ದಕ್ಕೆ ಪ್ರತಿಫಲವಾಗಿ ನಾವು ಪ್ರತಿಫಲವನ್ನು ನೀಡಿದಲ್ಲಿ ಮಾತ್ರ ಅದಕ್ಕೆ ಅರ್ಥ ಇರುತ್ತದೆ, ಇಲ್ಲವಾದಲ್ಲಿ ಅದು ಕಳ್ಳತನಕ್ಕೆ ಸಮಾನವಾಗಿರುತ್ತದೆ. ನೀವು ಉಸಿರಾಡುವ ಪ್ರತಿ ದಿನದ ಗಾಳಿ ಹಾಗೂ ಅದರ ವೆಚ್ಚ ಇವೆಲ್ಲವನ್ನು ಸಮೇತ ನೀವು ತೀರಿಸಬೇಕೆ, ಅದರ ಋಣವನ್ನು ನೀವು ಕಡಿಮೆ ಮಾಡಿಕೊಳ್ಳಬೇಕೆ. ಅದಕ್ಕೆ ಇರುವುದು ಒಂದೇ ಒಂದು ಪರಿಹಾರ, ಗಿಡ ನೆಡುವುದು, ಅವನ್ನು ರಕ್ಷಿಸುವುದು. ನೆಟ್ಟ ವೃಕ್ಷಗಳನ್ನು ಯಾರೂ ಸಹ ಕಡಿಯದಂತೆ ಜಾಗೃತ ವಹಿಸಿ ಕಾಯುವುದು. ಸ್ನೇಹಿತರೆ, ಇದು ಟಾರ್ಗೆಟ್ 10,000 ಅಭಿಯಾನ ಚಿತ್ರದುರ್ಗ.